ಎಸ್ ಹೆಡ್ಲೈನ್ಸ್ ನೋಡಿದ್ರೆ ಮೊದಲನೇ ನ್ಯೂಸ್ ಪಶ್ಚಿಮ ಬಂಗಾಳ ಒಂದು ರೀತಿ ದಗದಗಿಸ್ತಾ ಇದೆ ಯಾವತ್ತು ಕೂಡ ಒಂದು ರೀತಿ ಹಿಂಸಾಚಾರದ ರಾಜಕಾರಣಕ್ಕೆ ಪಶ್ಚಿಮ ಬಂಗಾಳ ಯಾವತ್ತು ಕೂಡ ಕುಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಸಣ್ಣ ಸಣ್ಣ ಪ್ರದೇಶದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗುತ್ತೆ ಈಗ ಮತ್ತೆ ಅದೇ ರೀತಿಯಾದ ಒಂದು ಹಿಂಸಾಚಾರಕ್ಕೆ ಪಶ್ಚಿಮ ಬಂಗಾಳ ಸಾಕ್ಷಿ ಆಗ ಇದೆ ಬಿ ಜೆ ಪಿ ಮತ್ತೆ ತೃಣಮೂಲ ಕಾಂಗ್ರೆಸ್ ಟಿ ಎಮ್ ಸಿ ಕಾರ್ಯಕರ್ತರ ನಡುವೆ ಸಂಭವಿಸಿರ್ತಕ್ಕಂಥ ಈ ಘರ್ಷಣೆಯಲ್ಲಿ ಸುಮಾರು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಮಂದಿ ಗಾಯಗಳಾಗಿದ್ದಾವೆ ಸ್ವತಃ ರಾಜ್ಯಪಾಲರೇ ಭುಗಿಲೆದ್ದಂಥ ಈ ಒಂದು ಹಿಂಸಾಚಾರ ಪೀಡಿತ ಪ್ರದೇಶಕ್ಕೆ ಬಂದು ಪರಿಶೀಲನೆ ಮಾಡುವಂಥ ಸ್ಥಿತಿ ಬಂದೊದಗಿದೆ ಪಶ್ಚಿಮ ಬಂಗಾಳಕ್ಕೆ ಎಸ್ ಪಶ್ಚಿಮ ಬಂಗಾಳದ ಏನು ಮೂರು ಹಂತದ ಪಂಚಾಯತ್ ಚುನಾವಣೆಗೆ ಮತದಾನ ನಡೀತಾ ಇದೆ ಈ ಒಂದು ಚುನಾವಣೆ ಸಂದರ್ಭದಲ್ಲೇ ಹಿಂಸಾಚಾರಕ್ಕೆ ಹನ್ನೊಂದು ಜನರು ಸಾವಿಗೀಡಾಗಿದ್ದು ಸಾಕಷ್ಟು ಆಸ್ತಿಗಳಿಗೆ ಹಾನಿಯಾಗಿದೆ ಈ ವಿಚಾರದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪರಸ್ಪರ ವಾಗ್ದಾಳಿಯನ್ನು ನಡೆಸಿದೆ ಒಬ್ರನ್ನೊಬ್ಬರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ದಾರೆ ಕೂಚು ಬಿಹಾರ್ ಜಿಲ್ಲೆಯ ಪಲಿಮಾರಿ ಗ್ರಾಮ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಮತಗಟ್ಟೆ ಏಜೆಂಟ್ ಮಾಧವ್ ಬಿಸ್ವಾಸ್ಗೆ ಬಿಸ್ವಾಸ್ ಅವರನ್ನು ಹತ್ಯೆ ಮಾಡಲಾಗಿದೆ ಬಿಸ್ವಾಸ್ ಮತಗಟ್ಟೆಗೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಆಗ ಟಿ ಎಮ್ ಸಿ ಬೆಂಬಲಿಗರು ತಡೆದು ಮಾತಿನ ಚಕಮಕಿ ಆಯಿತು ಈ ವೇಳೆ ಟಿ ಎಮ್ ಸಿ ಕಾರ್ಯಕರ್ತರು ಅದನ್ನು ಹತ್ಯೆ ಮಾಡಿದ್ದಾರೆ ಅಂತ ಬಿ ಜೆ ಪಿ ಆರೋಪವನ್ನು ಮಾಡಿದೆ ಆದರೆ ಬಿ ಜೆ ಪಿಯ ಆರೋಪವನ್ನು ಟಿ ಸಿ ನಿರಾಕರಿಸಿದೆ ಇನ್ನು ಮತ್ತೊಂದು ಕಡೆ ಉತ್ತರ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆ ಕದಂಬ ಗಟ್ಟಿ ಅನ್ನೋ ಒಂದು ಪ್ರದೇಶದಲ್ಲಿ ಸ್ವತಂತ್ರ ಅಭ್ಯರ್ಥಿ ಬೆಂಬಲಿಗನಿಗೆ ರಾತ್ರಿ ಇಡೀ ತಳಿಸಿದ್ದಾರೆ ಇದರಿಂದ ಆತ ಸಾವಿಗೀಡಾಗಿದ್ದಾನೆ ಅಂತ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಸಚಿವ ಶಶಿ ಪಾಂಜಾ ಅವರು ಟಿ ಎಂ ಸಿ ಕಾರ್ಯಕರ್ತರನ್ನು ಹತ್ಯೆ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ಕೇಂದ್ರ ಪಡೆಗಳು ನಾಗರಿಕರನ್ನು ರಕ್ಷಣೆ ಮಾಡೋದರಲ್ಲಿ ವಿಫಲ ಆಗಿದ್ದಾವೆ ಪಶ್ಚಿಮ ಬಂಗಾಳದಲ್ಲಿ ಪಂಚರಾಜ್ಯಗಳ ಚುನಾವಣೆಗೆ ಮುನ್ನ ಈ ರೀತಿಯಾಗಿ ಆಘಾತಕಾರಿ ಮತ್ತು ದುರಂತಗ ಘಟನೆಗಳು ಆಗ್ತಾ ಇದ್ದಾವೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಟಿ ಎಮ್ ಸಿ ಬಿ ಜೆ ಪಿ ಮತ್ತು ಸಿ ಪಿ ಎಮ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ಒಟ್ಟುಗೂಡಿ ಕೇಂದ್ರೀಯ ಪಡೆಯನ್ನು ತರಬೇಕು ಅಂತ ಅರಸಾಹಸವನ್ನು ಮಾಡ್ತಾ ಇದ್ದವು ಆಗಿದ್ರೆ ಈಗ ಕೇಂದ್ರೀಯ ಪಡೆಯನ್ನು ಎಲ್ಲಿ ನಿಯೋಜನೆ ಮಾಡಲಾಗಿದೆ ನಾಗರಿಕರನ್ನು ರಕ್ಷಿಸೋದ್ರಲ್ಲಿ ಕೇಂದ್ರ ಸರ್ಕಾರ ಯಾಕೆ ವಿಫಲ ಆಗಿದೆ ಅಂತ ಟಿ ಎಮ್ ಸಿ ಸಚಿವ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಹಿಂಸಾಚಾರ ಸಂಭವಿಸಿದಾಗ ಕೇಂದ್ರ ಪಡೆಗಳು ಎಲ್ಲಿದ್ದವು ಅಂತ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ ನಾಡಿಯಾದ ಚಾಪುರದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನು ಕಾಂಗ್ರೆಸ್ ಗುಂಡಾಗಳು ಕೊಂದು ಹಾಕಿದ್ದಾರೆ ನಂತರ ಸಂಭವಿಸಿದ ಘರ್ಷಣೆಯಲ್ಲಿ ಇತರ ಪಕ್ಷದ ಸದಸ್ಯರು ಕೂಡ ಮಾರಕಾಯ್ದೆಗಳಿಂದ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದಾರೆ ಹಿಂಸಾಚಾರ ಮತ್ತು ರಕ್ತಪಾತದ ಘಟನೆಗಳು ನಿರಂತರವಾಗಿ ಮುಂದುವರಿದವೆ ಇದರಿಂದ ಏನು ಪ್ರಯೋಜನ ಆಗ್ತಿದೆ ಕೇಂದ್ರದ ಪಡೆಗಳು ಏನು ಮಾಡ್ತಿದ್ದಾವೆ ಅಂತ ಟಿ ಎಮ್ ಸಿ ಕೂಡ ಟ್ವೀಟ್ ಕೂಡ ಮಾಡಿದೆ ಒಟ್ಟಿನಲ್ಲಿ ಇಡೀ ಪಶ್ಚಿಮ ಬಂಗಾಳ ದಗದಗ ಅಂತ ಉರಿತಾ ಇದೆ ಬಿ ಜೆ ಪಿ ಇದು ಪ್ರಜಾಪ್ರಭುತ್ವದ ಕೊಗ್ಗಲೆ ಅಂತ ಟಿ ಎಮ್ ಸಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಈ ನಡುವೆ ಇಂತಹ ಪರಿಸ್ಥಿತಿಯಲ್ಲಿ ಏನಾಗ್ತಿದೆ ಅಂತ ಮೇಲ್ವಿಚಾರಣೆ ಮಾಡೋದಕ್ಕೆ ಸ್ವತಃ ರಾಜ್ಯಪಾಲ ಡಾಕ್ಟರ್ ಸಿ ವಿ ಆನಂದ್ ಬೋಸ್ ಅವರೇ ಹಿಂಸಾಚಾರ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಕಚ್ಚಾ ಬಾಂಬ್ ಸ್ಫೋಟ ಆಗಿತ್ತು ಅಲ್ಲಿ ಸಂತಸನ ಭೇಟಿಯಾಗಿ ಪರಿಶೀಲನೆಯನ್ನು ಮಾಡಿದ್ರು ಒಟ್ಟಿನಲ್ಲಿ ಪಶ್ಚಿಮ ಬಂಗಾಳ ನಿಜಕ್ಕೂ ಕೂಡ ಪಂಚಾಯಿತಿ ಎಲೆಕ್ಷನ್ಗೆ ಈ ಮಟ್ಟದಲ್ಲಿ ದಗದಗಿಸ್ತಾ ಇದೆ ಹಿಂಸಾ ಎಲ್ಲ ಕಡೆ ಹಿಂಸಾಚಾರ ಕಚ್ಚಾ ಬಾಂಬ್ಗಳನ್ನು ಸ್ಫೋಟ ಮಾಡ್ತಾ ಇದ್ದಾರೆ ಮನೆಗಳಿಗೆ ಬೆಂಕಿ ಆಗ್ತಾಯಿದ್ದಾರೆ ಯಾರೋ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಹಿಂಸಾಚಾರ ಆಗುತ್ತೆ ಅಂತ ಬಟ್ ಒಂದು ಪಂಚಾಯತ್ ಚುನಾವಣೆಗೆ ಈ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಿದೆ ಅಂದರೆ ಏನು ಮಾಡ್ತಿದೆ ಸರ್ಕಾರಗಳು ಅಂತ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಹಿಂಸಾಚಾರ ಆಗುತ್ತೆ ಅನ್ನೋ ಒಂದು ಮೊದಲೇ ಬಿ ಜೆ ಪಿ ಆಮೇಲೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸೇರಿದಂತೆ ಎಲ್ಲರೂ ಕೂಡ ಮನವಿಯನ್ನು ಕೊಟ್ಟಿದ್ದರು ಕೇಂದ್ರದ ಅರಸೇನಾ ಪಡೆಗಳು ಬರಬೇಕು ಅಂತ ಸೊ ಅದರಂತೆ ಕೇಂದ್ರದ ಅರಸೇನಾ ಪಡೆಗಳು ಕೂಡ ಪಶ್ಚಿಮ ಬಂಗಾಳಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಹಾಗಿದ್ರೆ ಇಷ್ಟೆಲ್ಲ ಹಿಂಸಾಚಾರ ಆಗ್ತಾಯಿದೆ ಏನು ಮಾಡ್ತಾ ಇತ್ತು ಕೇಂದ್ರದ ಪಡೆಗಳು ಅನ್ನೋದು ಟಿ ಎಮ್ ಸಿ ಸಚಿವರ ಕಾರ್ಯಕರ್ತರ ಪ್ರಶ್ನೆ ಮತ್ತೊಂದು ಕಡೆ ಈ ರೀತಿಯ ಚುನಾವಣೆ ನಡೆದಾಗ ಟಿ ಎಮ್ ಸಿ ಆಡಳಿತ ಟಿ ಎಮ್ ಸಿ ಅವರೇ ಈ ರೀತಿಯಾಗಿ ಮಾಡಿದರೆ ಪ್ರಜಾಪ್ರಭುತ್ವವನ್ನು ಕೊಗ್ಗಲೆ ಮಾಡುವಂಥ ಬಿ ಜೆ ಪಿ ಕಾರ್ಯಕರ್ತನ ಹೆದರಿಸಿ ಕೊಲೆ ಮಾಡುವಂಥ ಒಂದು ಕೃತ್ಯವನ್ನು ಹಿಂಸಾಚಾರಕ್ಕೆ ಕಾರಣ ಟಿ ಎಮ್ ಸಿ ಅನ್ನೋದು ಬಿ ಜೆ ಪಿಗರ ವಾದ ಒಟ್ಟಿನಲ್ಲಿ ಟಿ ಎಮ್ ಸಿ ಮತ್ತು ಬಿ ಜೆ ಪಿಯ ಈ ಕಿತ್ತಾಟದಲ್ಲಿ ಸಾಮಾನ್ಯ ಜನ ಪಾಪ ಹನ್ನೊಂದು ಮಂದಿ ಸಾವಿಗೀಡಾಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಶಾಂತ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದಗದಗಿಸ್ತಾ ಇದೆ ಪಶ್ಚಿಮ ಬಂಗಾಳದ ಸಾಕಷ್ಟು ಜಿಲ್ಲೆಗಳು ನೋಡೋಣ ಕೇಂದ್ರ ಸೇನಾ ಪಡೆ ಅದನ್ನ ಕಂಟ್ರೋಲ್ಗೆ ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ